ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ನಾನು ನಿಮ್ಮ ಪ್ರೀತಿಯ ಸುಧೀರ್. ನೀವು ನೋಡ್ತಿದ್ದೀರಾ ಟೆಕ್ನಿಕಲ್ ಇನ್ಫೋ ಕನ್ನಡ ಚಾನಲ್. ನಾನಿವತ್ತು ಸ್ಟಾರ್ ಡೆಲ್ಟಾ ಸ್ಟಾರ್ಟರ್ ಬಗ್ಗೆ ವೀಡಿಯೋ ಮಾಡಬೇಕಂತ ಇದ್ದೀನಿ. ಅದಕ್ಕೋಸ್ಕರ ಯಾರು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವಾ ಅವರು ಮೊದಲು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಈ ಚಾನಲ್ನ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಯಾವುದೇ ಕೆಲಸ ಮಾಡೋ ಮುಂಚೆ, ಪ್ರಾಕ್ಟಿಕಲ್ ಆಗಿ ಮಾಡೋ ಮುಂಚೆ ಅದ್ರ ಬಗ್ಗೆ ತಿಳ್ಕೊಳ್ಳೋದು ತುಂಬ ಮುಖ್ಯ. ಅದಕ್ಕೋಸ್ಕರ ಈ ಸ್ಟಾರ್ ಡೆಲ್ಟಾ ಸ್ಟಾರ್ಟರ್ ಬಗ್ಗೆ ಥಿಯರಿ ಎಕ್ಸ್ಪ್ಲೇನ್ ಮಾಡ್ತಾಯಿದ್ದೀನಿ. ಓಕೆ, ಈ ಸ್ಟಾರ್ ಡೆಲ್ಟಾ ಸ್ಟಾರ್ಟರ್ ಯಾಕೆ ಬೇಕು, ಆಮೇಲೆ ಇದು ಎಲ್ಲೆಲ್ಲ ಯೂಸ್ ಮಾಡ್ತಾರೆ, ಅಪ್ಲಿಕೇಶನ್ ಏನು, ಹೌ ಸ್ಟಾರ್ ಡೆಲ್ಟಾ ಸ್ಟಾರ್ಟರ್ ವರ್ಕ್ಸ್. ಮೊದಲನೇದಾಗಿ ನೋಡಿ, ವಾಟ್ ಈಸ್ ಎ ಸ್ಟಾರ್ ಡೆಲ್ಟಾ ಸ್ಟಾರ್ಟರ್. ಸ್ಟಾರ್ ಡೆಲ್ಟಾ ಸ್ಟಾರ್ಟರ್ ಈಸ್ ಎ ಡಿವೈಸ್ ಕನ್ಸಿಸ್ಟ್ ಆಫ್ ಮೇನ್ ಕಾಂಟ್ಯಾಕ್ಟರ್, ಸ್ಟಾರ್ ಕಾಂಟ್ಯಾಕ್ಟರ್, ಡೆಲ್ಟಾ ಕಾಂಟ್ಯಾಕ್ಟರ್ ಆ್ಯಂಡ್ ಪ್ರೊಟೆಕ್ಟಿವ್ ಡಿವೈಸಸ್ ವಿಚ್ ಈಸ್ ಯೂಸ್ ಟು ರನ್ ದಿ ಇಂಡಕ್ಷನ್ ಮೋಟರ್ಸ್ ಬೈ ರಿಡ್ಯೂಸ್ ಕರೆಂಟ್ ಡಿಮ್ಯಾಂಡ್ ಡ್ಯೂರಿಂಗ್ ಮೋಟರ್ ಸ್ಟಾರ್ಟಪ್. ಅಂದರೆ ಈ ಸ್ಟಾರ್ ಡೆಲ್ಟಾ ಸ್ಟಾರ್ಟರ್ ಅನ್ನೋದು ಈ ಕಾಂಟ್ಯಾಕ್ಟರ್ ಆಮೇಲೆ ಪ್ರೊಟೆಕ್ಟಿವ್ ಡಿವೈಸ್ ಒಳಗೊಂಡಂಥ ಒಂದು ಡಿವೈಸ್. ಅಂದರೆ ಈ ಸ್ಟಾರ್ ಡೆಲ್ಟಾ ಸ್ಟಾರ್ಟರ್ ಅಂದರೆ ಇಟ್ ಕನ್ಸಿಸ್ಟ್ ಆಫ್ ಕಾಂಟ್ಯಾಕ್ಟರ್ ಆಮೇಲೆ ಪ್ರೊಟೆಕ್ಟಿವ್ ಡಿವೈಸ್ ಅಂತ ಹೇಳಿದೆ. ಕಾಂಟ್ಯಾಕ್ಟರ್ ಆಮೇಲೆ ಪ್ರೊಟೆಕ್ಟಿವ್ ಡಿವೈಸ್ ಎಲ್ಲ ಸೇರಿಸಿ ಒಂದು ಡಿವೈಸ್ ಆಗುತ್ತಲ್ಲ, ಅದನ್ನು ಸ್ಟಾರ್ ಡೆಲ್ಟಾ ಸ್ಟಾರ್ಟರ್ ಅಂತ ಹೇಳ್ತೀವಿ. ಅಂದರೆ ಒಂದು ಮೇನ್ ಕಾಂಟ್ಯಾಕ್ಟರ್ ಬರುತ್ತೆ, ಅದರಲ್ಲಿ ಆಮೇಲೆ ಸ್ಟಾರ್ ಬರುತ್ತೆ, ಆಮೇಲೆ ಡೆಲ್ಟಾ ಕಾಂಟ್ಯಾಕ್ಟರ್ ಬರುತ್ತೆ. ಆ ಎಲ್ಲ ಯೂನಿಟ್ ಸೇರಿ ಸ್ಟಾರ್ ಡೆಲ್ಟಾ ಸ್ಟಾರ್ಟರ್ ಅಂತ ಹೇಳ್ತೀವಿ. ಈ ಸ್ಟಾರ್ ಡೆಲ್ಟಾ ಸ್ಟಾರ್ಟರ್ನ ಇಂಡಕ್ಷನ್ ಮೋಟರ್ಗಳನ್ನು ರನ್ ಮಾಡೋಕ್ಕೆ ನಾವು ಯೂಸ್ ಮಾಡೋದು. ಓಕೆ, ಅಬೌವ್ 5 HP ರೇಟಿಂಗ್ ಯಾವುದು ಮೋಟರ್ ಇರುತ್ತೆ ಅದನ್ನು ನಾವು ಸ್ಟಾರ್ಟಿಂಗಲ್ಲಿ ಸ್ಟಾರಲ್ಲಿ ಆಮೇಲೆ ಡೆಲ್ಟಾದಲ್ಲಿ ರನ್ ಮಾಡಬೇಕಾಗುತ್ತೆ. ಅದಕ್ಕೋಸ್ಕರ ಇದು ಸ್ಟಾರ್ ಡೆಲ್ಟಾ ಸ್ಟಾರ್ಟರ್ನ ನಾವು ಯೂಸ್ ಮಾಡ್ತೀವಿ. ಓಕೆ, ನೆಕ್ಸ್ಟ್ ಸ್ಲೈಡ್ ನೋಡೋಣ. ಅಪ್ಲಿಕೇಶನ್ ಆಫ್ ಸ್ಟಾರ್ ಡೆಲ್ಟಾ ಸ್ಟಾರ್ಟರ್. ಇಟ್ ಈಸ್ ಕಾಮನ್ಲಿ ಯೂಸ್ ಟು ರನ್ 3-phase ಇಂಡಕ್ಷನ್ ಮೋಟರ್ ರೇಟಿಂಗ್ ಅಬೋವ್ 5 HP ಮೋಟರ್. ಆಗಲೇ ಹೇಳಿದಾಗೆ ಅಬೋವ್ 5 HP ಮೋಟರನ್ನ ನಾವು ರನ್ ಮಾಡಬೇಕಾದ್ರೆ ಈ ಸ್ಟಾರ್ ಡೆಲ್ಟಾ ಸ್ಟಾರ್ಟರ್ನ ಯೂಸ್ ಮಾಡಬೇಕಾಗುತ್ತೆ. ಓಕೆ, ಅಷ್ಟೇ ಸಿಂಪಲ್. ವೈ ಸ್ಟಾರ್ ಡೆಲ್ಟಾ ಸ್ಟಾರ್ಟರ್ ಪ್ರಿಫರ್ ಟು ರನ್ ದಿ ಮೋಟರ್. ಅಂದರೆ ಈ ಮೋಟ್ರನ್ನ, ಇಂಡಕ್ಷನ್ ಮೋಟ್ರನ್ನ ರನ್ ಮಾಡೋಕ್ಕೆ ಸ್ಟಾರ್ ಡೆಲ್ಟಾ ಸ್ಟಾರ್ಟರ್ ಯಾಕೆ ಬೇಕು ಅಂತ ಒಂದು ಕ್ವಶನ್ ಬರುತ್ತೆ. ಯಾವುದೇ ಒಂದು ಮೋಟ್ರ್ಗಳಲ್ಲಿ ನೀವು ನೋಡಿರ್ಬೋದು, ಒಂದು ನೇಮ್ ಪ್ಲೇಟಲ್ಲಿ ಅಲ್ಲಿ ಬರೆದಿರ್ತಾರೆ ಇದು RPM 1500, 2000 RPM ಅದೆಲ್ಲ ಅಲ್ಲಿ ಮೆನ್ಷನ್ ಮಾಡಿರ್ತಾರೆ. ನಾನು ಹೇಳ್ತಿರೋದು ಅಬೌವ್ 5 HP ಹೇಳ್ತಿರೋದು ಈಗ. ಅಂದರೆ ಈಗ 1500 ಅಂದರೆ ಒಂದು ಮಿನಿಟ್ಗೆ 1500 ಟೈಮ್ಸ್ ರೆವಲ್ಯೂಷನ್ ಆಗುತ್ತೆ. ಓಕೆ, ಈ 1500 ರೆವಲ್ಯೂಷನ್ ಇದೆಯಲ್ಲ, ಇದು ನಾವು ಸ್ಟಾರ್ಟಿಂಗ್ ಇವಾಗ ಏನು ಸಪ್ಲೈ ಕೊಡ್ತೀವಿ ಆ 1500 RPMನ ಅದು ರೀಚ್ ಮಾಡೋಕ್ಕೆ ಆಗಲ್ಲ. ಈ ಹೆವಿ ಇಂಡಕ್ಷನ್ ಮೋಟರ್ಗಳಲ್ಲಿ ನಿಮಗೆ ಸ್ಟಾರ್ಟಿಂಗ್ ಟಾರ್ಕ್ ತಗೊಳ್ಳೋಕ್ಕೆ ನಿಮಗೆ ಜಾಸ್ತಿ ಆ್ಯಮ್ಸ್ ತಗೊಳ್ಳುತ್ತೆ, ಅಂದರೆ ಜಾಸ್ತಿ ಕರೆಂಟ್ ತಗೊಳ್ಳುತ್ತೆ. ಆ 1500 ಸ್ಪೀಡ್ನ ಆ ಮೋಟರ್ಸ್ ರೀಚ್ ಮಾಡಲಿಕ್ಕೆ ಏನು ಕರೆಂಟ್ ತಗೊಳ್ಳುತ್ತೆ ಅದು 3 times ಮೋರ್ ದೆನ್ ರೇಟೆಡ್ ಕರೆಂಟ್ ಅಂತ ಹೇಳ್ತೀವಿ. ಅಂದರೆ ಈಗ ಫಸ್ಟ್ 1500 ಏನು ಸ್ಪೀಡ್ ಇದೆಯಾ, ಆ ಸ್ಪೀಡ್ ಇದೆಯಲ್ಲ ಮೋಟ್ರ್ ಸ್ಪೀಡು, ಒಂದೇ ಸಲ 1500 ರೀಚ್ ಆಗಲ್ಲ. ಸ್ಟಾರ್ಟಿಂಗಲ್ಲಿ ಸ್ಲೋಲಿ ರೊಟೇಟ್ ಆಗಿ ಆಮೇಲೆ 1500 ರೀಚ್ ಆಗೋದು. ಓಕೆ, ಆ ಸ್ಟಾರ್ಟಿಂಗಲ್ಲಿ ಏನು ರೊಟೇಟ್ ಆಗುತ್ತಾ ಆವಾಗ 3 to 4 times ಲೋಡ್ ಜಾಸ್ತಿ ತಗೊಳುತ್ತೆ. ಜಾಸ್ತಿ ಲೋಡ್ ತಗೊಳುತ್ತೆ ಅಂತ ಹೇಳಿದ್ನಲ್ಲ, ಅದು ಎಷ್ಟುವರೆಗೆ ತಗೊಳುತ್ತೆ ಅಂದರೆ ಆ ರೇಟೆಡ್ ಸ್ಪೀಡ್ ಇದೆಯಲ್ಲ ಆ ಸ್ಪೀಡ್ ರೀಚ್ ಆಗೋ ತನಕ ಮಾತ್ರ ಅಷ್ಟು ಲೋಡ್ನ ಅದು ತಗೊಳ್ಳುತ್ತೆ, ಅಂದರೆ ಅಷ್ಟು ಕರೆಂಟ್ನ ಅದು ತಗೊಳ್ಳುತ್ತೆ. ಆ ಅಷ್ಟು ಕರೆಂಟ್ನ ಆ ಮೋಟ್ರಿಗೆ ನಾವು ಕೊಟ್ಟರೆ ಆ ವೈಂಡಿಂಗ್ ಏನಿದೆ ಅದು ಸುಡುವ ಚಾನ್ಸಸ್ ಇದೆ, ಅಂದರೆ ಬರ್ನ್ ಆಗೋ ಚಾನ್ಸಸ್ ಇದೆ. ಆ ರೇಟೆಡ್ ಸ್ಪೀಡ್ನ ರೀಚ್ ಮಾಡೋ ತನಕ ಕರೆಂಟ್ ಏನಿದೆ ಅದನ್ನು ನಾವು ಇನ್ರಶ್ ಕರೆಂಟ್ ಅಂತ ಹೇಳ್ತೀವಿ. ಓಕೆ, ಇನ್ರಶ್ ಕರೆಂಟ್. ಆ ಇಂಟ್ರೆಸ್ಟ್ ಕರೆಂಟ್ನ ನಾವು ಕಡಿಮೆ ಮಾಡೋಕ್ಕೋಸ್ಕರ ಈ ಮೋಟ್ರ್ಗಳನ್ನು ನಾವು ಫಸ್ಟ್ ಸ್ಟಾರ್ನಲ್ಲಿ ಆಮೇಲೆ ಡೆಲ್ಟಾದಲ್ಲಿ ರನ್ ಮಾಡ್ತೀವಿ. ಫಸ್ಟ್ ಸ್ಟಾರಲ್ಲಿ ಯಾಕೆ ನಾವು ರನ್ ಮಾಡಬೇಕು ಅಂದರೆ ನೋಡಿ, ಈಗ ಫಸ್ಟ್ ಸ್ಟಾರಲ್ಲಿ ಅಲ್ಲಿ ನೋಡಿ ಒಂದು ಸ್ಟಾರ್ ಕನೆಕ್ಷನ್ ಒಂದು ಕೊಟ್ಟಿದ್ದೀವಿ. ಆ ಸ್ಟಾರ್ ಕನೆಕ್ಷನಲ್ಲಿ 3 ವೈಂಡಿಂಗ್ ಬರುತ್ತಲ್ಲ, 3 ವೈಂಡಿಂಗ್ ಜಾಯಿನ್ ಆಗುತ್ತಲ್ಲ ಸೆಂಟರ್, ಆ ಸೆಂಟರ್ ಪಾಯಿಂಟ್ ನ್ಯೂಟ್ರಲ್ ಆಗಿರುತ್ತೆ. ಅಂದರೆ ಒಂದೊಂದು ವೈಂಡಿಂಗ್ಗೆ ಒಂದೊಂದು ಫೇಸ್ ಮಾತ್ರ ಕನೆಕ್ಟ್ ಆಗಿರುತ್ತೆ, ಆ ಸೆಂಟ್ರದು ನ್ಯೂಟ್ರಲ್ ಆಗಿರುತ್ತೆ. ಈ ಮೋಟ್ರ್ ಯಾವಾಗ ಸ್ಟಾರ್ನಲ್ಲಿ ರನ್ ಆಗುತ್ತೆ. ಆವಾಗ ಒಂದೊಂದು ವೈಂಡಿಂಗ್ಗೆ ಸಿಂಗಲ್ ಫೇಸ್ ಸಪ್ಲೈ ಹೋಗ್ತಾ ಇರುತ್ತೆ. ಆ ಸಿಂಗಲ್ ಫೇಸ್ ಸಪ್ಲೈಯಿಂದಾಗಿ ಅಲ್ಲಿ ಕರೆಂಟ್ ಸ್ವಲ್ಪ ಕಡಿಮೆ ಮಾಡ್ಬೋದು, ರೆಡ್ಯೂಸ್ ದಿ ಕರೆಂಟ್, ಇಂಡ್ರೆಸ್ ಕರೆಂಟ್ನ ನಾವು ಕಡಿಮೆ ಮಾಡ್ಬೋದು. ಆ ಮೋಟರ್ ಯಾವಾಗ 60% to 70% ತನ್ನ ರೇಟೆಡ್ ಸ್ಪೀಡ್ನ ರೀಚ್ ಆಗುತ್ತಾ ಅಲ್ಲಿ ತನಕ ಅದು ಸ್ಟಾರಲ್ಲಿ ರನ್ ಆಗಬೇಕು. ಆಮೇಲೆ ನಮಗೆ ಡೆಲ್ಟಾದಲ್ಲಿ ರನ್ ಮಾಡ್ಬೋದು. ಆಮೇಲೆ ನಾವು ಡೆಲ್ಟಾದಲ್ಲೇ ರನ್ ಮಾಡ್ಬೋದು. ಅಂದರೆ ಒಂದೊಂದು ಫೇಸ್ಗೆ ನೋಡಿ, ಡೆಲ್ಟಾ ಕನೆಕ್ಷನ್ನಲ್ಲಿ ಕೊಟ್ಟಿದ್ದೀನಿ. ಡೆಲ್ಟಾ ಕನೆಕ್ಷನಲ್ಲಿ ಒಂದು ತ್ರಿಭುಜಾಕೃತಿಯಲ್ಲಿ ಕೊಟ್ಟಿದ್ದೀನಿ ನೋಡಿ. ಅಲ್ಲಿ ಆ ತ್ರಿಭುಜಾಕೃತಿ ಅಂದರೆ ಒಂದೊಂದು ವೈಂಡಿಂಗ್ಗೆ ಎರಡೆರಡು ಫೇಸ್ ಕನೆಕ್ಟ್ ಆಗಿರುತ್ತೆ. ಒಂದೊಂದು ವೈಂಡಿಂಗ್ಗೆ ಎರಡೆರಡು ಫೇಸ್ ನೋಡಿ. ಆ ಮೋಟ್ರ್ ಈಗ ಎರಡು ಟರ್ಮಿನಲ್ ಕೊಟ್ಟಿದ್ದೀನಲ್ಲ, ಒಂದು ಸ್ಟಾರ್ ಆಮೇಲೆ ಡೆಲ್ಟಾ. ಒಂದೇ ಮೋಟ್ರದ್ದು ನಾನು ಹೇಳ್ತಾ ಇರೋದು, ಒಂದೇ ಮೋಟ್ರಲ್ಲಿ ನಾವು ಫಸ್ಟಿಗೆ ಸ್ಟಾರ್ ಆಮೇಲೆ ಡೆಲ್ಟಾದಲ್ಲಿ ರನ್ ಮಾಡಬೇಕಾದ್ರೆ ನಾವು ಮ್ಯಾನ್ಯಲ್ ಆಗಿ ಕನೆಕ್ಷನ್ ಮಾಡಿಬಿಟ್ಟು ಫಸ್ಟ್ ಸ್ಟಾರ್ ಆಮೇಲೆ ಅದು ಕನೆಕ್ಷನ್ ತೆಗೆದುಬಿಟ್ಟು ಡೆಲ್ಟಾ ಕನೆಕ್ಷನ್ ಎಲ್ಲ ಮಾಡಲಿಕ್ಕಾಗೋದಿಲ್ಲ. ಅದನ್ನು ನಾವು ಎಕ್ಸ್ಟರ್ನಲ್ ಆಗಿ ಆ ಮೋಟ್ರಿಂದ ಕನೆಕ್ಷನ್ ಎಕ್ಸ್ಟರ್ನಲ್ ಆಗಿ ತಗೊಂಡು ಅಲ್ಲಿ ಕಾಂಟ್ಯಾಕ್ಟನ್ನು ಹಾಕಿ ಫಸ್ಟ್ ವೈಂಡಿಂಗ್ನ ಸ್ಟಾರ್ನಲ್ಲಿ ಕನೆಕ್ಟ್ ಮಾಡಿಬಿಟ್ಟು ರನ್ ಮಾಡಿ ರೇಟೆಡ್ ಸ್ಪೀಡ್ನ ರೀಚ್ ಆದಮೇಲೆ ಡೆಲ್ಟಾದಲ್ಲಿ ರನ್ ಮಾಡೋಕ್ಕೆ ಈ ಸ್ಟಾರ್ ಡೆಲ್ಟಾ ಸ್ಟಾರ್ಟನ್ನು ಯೂಸ್ ಮಾಡ್ತೀವಿ. ಅರ್ಥ ಆಯ್ತಲ್ಲ? ಆಫ್ಟರ್ ರೀಚಿಂಗ್ ಇಟ್ಸ್ ರೇಟೆಡ್ ವೋಲ್ಟೇಜ್ ವಿ ಕ್ಯಾನ್ ರನ್ ದಿ ಮೋಟರ್ ಇನ್ ಡೆಲ್ಟಾ ಕನೆಕ್ಷನ್. ದಿಸ್ ಪ್ರೊಸೆಸ್ ವಿ ಕಾಂಟ್ ಡೂ ಮ್ಯಾನ್ಯುವಲಿ, ಸೊ ಸ್ಟಾರ್ ಡೆಲ್ಟಾ ಸ್ಟಾರ್ಟರ್ ಪ್ರಿಫರ್ ಟು ರನ್ ದಿ ಮೋಟರ್. ಅಂದರೆ ಈ ಮೋಟ್ರನ್ನ ಯಾಕೆ ನಾವು ಪ್ರಿಫರ್ ಮಾಡ್ತೀವಂತ ನಿಮಗೆ ಅರ್ಥ ಆಗಿರಬೇಕು. ಫಸ್ಟ್ ರೇಟೆಡ್ RPMನ ರೀಚ್ ಆಗೋ ತನಕ ಇಂಟ್ರೆಸ್ಟ್ ಕರೆಂಟ್ ಜಾಸ್ತಿ ಇರುತ್ತೆ. ಅದಕ್ಕೋಸ್ಕರ ನಾವು ಸ್ಟಾರಲ್ಲಿ ರನ್ ಮಾಡ್ತೀವಿ. ಅಂದರೆ ಒಂದೊಂದು ವೈಂಡಿಂಗ್ಗೆ ಸಿಂಗಲ್ ಫೇಸ್ ಕೊಟ್ಟು ರನ್ ಮಾಡಿದಾಗುತ್ತೆ. ನೆಕ್ಸ್ಟ್ ಯಾವಾಗ ಅದು RPMನ ರೀಚ್ ಆಗುತ್ತಾ ಆಮೇಲೆ ನಾವು ಡೆಲ್ಟಾದಲ್ಲಿ ರನ್ ಮಾಡ್ತೀವಿ. ಇದು ಇಲ್ಲಿ ನಾನು ಕೊಟ್ಟಿರೋದು ಇವಾಗ ಪವರ್ ಡಯಾಗ್ರಾಮ್. ಅಂದರೆ ಇನ್ಪುಟ್ ಏನು ವೋಲ್ಟೇಜ್ ಬರುತ್ತಾ, ಆಮೇಲೆ ಔಟ್ಪುಟ್ ಏನು ಮೋಟ್ರ್ ಕನೆಕ್ಟ್ ಆಗಿರುತ್ತಾ, ಆಮೇಲೆ ಕಾಂಟ್ಯಾಕ್ಟ್ರಿಗೆ ಏನು ಮೇನ್ ಪವರ್ ಹೋಗಿರುತ್ತಾ, ಅದು ಮಾತ್ರ ಇಲ್ಲಿ ಈ ಡಯಾಗ್ರಾಮಲ್ಲಿ ಕೊಟ್ಟಿರೋದು. ಅಂದರೆ ಈ ಕಾಂಟ್ಯಾಕ್ಟರ್ ಆನ್ ಆಫ್ ಆಗೋಕ್ಕೆ ಸಪ್ರೇಟ್ ಯಾವುದು ವೈರಿಂಗ್ ಎಲ್ಲ ಮಾಡಿರ್ತೀವಲ್ಲ, ಅದಕ್ಕೆ ಕಂಟ್ರೋಲ್ ವೈರಿಂಗ್ ಅಂತ ಹೇಳ್ತೀವಿ. ಈ ಮೇಯ್ನ್ ಪವರ್ ಅಂದರೆ ಮೇಯ್ನ್ ಪವರ್ ಕನೆಕ್ಟ್ ಆಗಿಬಿಟ್ಟು ಮೋಟ್ರಿಗೆ ಆಮೇಲೆ ಸ್ಟಾರ್ಟರ್ ಪ್ಯಾನಲ್ಗೆ ಮೇಯ್ನ್ ಪವರ್ ಎಲ್ಲ ಹೋಗುತ್ತಲ್ಲ, ಅದಕ್ಕೆ ಪವರ್ ಡಯಾಗ್ರಾಮ್ ಅಂತ ಹೇಳ್ತೀವಿ. ಇಲ್ಲಿ ನೋಡಿ, ಒಂದು ಕಾಂಟ್ಯಾಕ್ಟರ್ ಅಲ್ಲಿಂದ ಒಂದು ಫಸ್ಟ್ MCB, ಅಲ್ಲಿಂದ ಕಾಂಟ್ಯಾಕ್ಟರ್ 3 ಕಾಂಟ್ಯಾಕ್ಟರ್ ಬರುತ್ತೆ. ಮೇಯ್ನ್, ಡೆಲ್ಟಾ, ಸ್ಟಾರ್. ಈ ಫಸ್ಟ್ ಪವರ್ ಡಯಾಗ್ರಾಮ್ ಈಗ ಏನು ತೋರಿಸಿದೆ ಅದನ್ನು ನೀವು ಕರೆಕ್ಟ್ ಒಂದು ಸ್ಟಡಿ ಮಾಡಿದ್ರೆ ನಿಮಗೆ ಪ್ರಾಕ್ಟಿಕಲ್ ಆಗಿ ನಾನು ಯಾವುದು ಕಂಟ್ರೋಲ್ ವೈರಿಂಗ್ನ ತೋರಿಸ್ತೀನಿ. ಆವಾಗ ನಿಮಗೆ ಫುಲ್ ಹೋಲ್ ಸೆಟ್ ಒಂದು ಸ್ಟಾರ್ ಡೆಲ್ಟಾ ಸ್ಟಾರ್ಟರ್ನ ಯಾವ ಥರ ರೆಡಿ ಮಾಡ್ಬೋದು ನಿಮಗೆ ಅರ್ಥ ಆಗೋ ಥರ, ತುಂಬ ಈಸಿಯಾಗಿ ಅರ್ಥ ಆಗೋ ಥರ ಹೇಳ್ತೀನಿ. ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಪ್ರಾಕ್ಟಿಕಲ್ ಸೆಷನಲ್ಲಿ. ಅಲ್ಲಿವರೆಗೆ ಈ ಚಾನಲ್ನಲ್ಲಿ ಯಾವುದೆಲ್ಲ ವಿಡಿಯೋ ಹಾಕಿದ್ದೀನ ಅದನ್ನು ನೋಡ್ತಾ ಈ ಚಾನಲ್ನ ಸಪೋರ್ಟ್ ಮಾಡಿ, ಈ ಚಾನಲ್ ಸಬ್ಸ್ಕ್ರೈಬ್ ಆಗಿ, ಈ ಚಾನಲ್ನ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ.